ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ಶ್ರೀಲಂಕಾದಲ್ಲಿ ಬಾಂಬ್ ಸ್ಫೋಟದಲ್ಲಿ ಸಾವನ್ನಪ್ಪಿರುವ ರಮೇಶ್ ಅವರು ತುಮಕೂರು ಮನೆಯಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತು. ಶ್ರೀಲಂಕಾದಲ್ಲಿ ಭಾನುವಾರ ನಡೆದ ಬಾಂಬ್ ಸ್ಫೋಟದಲ್ಲಿ ತುಮಕೂರಿನ ಸರಸ್ವತಿಪುರಂನ ನಿವಾಸಿ ಉದ್ಯಮಿ ರಮೇಶ್ ಎಂಬುವರು ಮೃತಪಟ್ಟಿದ್ದು ಪತ್ನಿ ಮಂಜುಳಾ, ಮಕ್ಕಳು ದೀಕ್ಷಾ, ಮಗ ಶೋಭಿತಾ ಅವರನ್ನ ಅಗಲಿದ್ದಾರೆ. ರಮೇಶ್ ಅವರ ಸಾವಿನ ವಿಷಯ ತಿಳಿದ ಸ್ನೇಹಿತರು ಬಂಧುಗಳು ಶೋಕ ವ್ಯಕ್ತಪಡಿಸಿದರು. ಶಾಸಕ ಜ್ಯೋತಿ ಗಣೇಶ್ ಡಿವೈಎಸ್ಪಿ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು. ಶಾಸಕ ಜ್ಯೋತಿ ಗಣೇಶ್ ಮಾತನಾಡಿ, ರಮೇಶ್ ಹಾಗೂ ನಾನು ಇಬ್ಬರು ಸರ್ವೋದಯ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿದ್ವು. ನೆಲಮಂಗಲದ ಸ್ನೇಹಿತರೊಂದಿಗೆ ಶ್ರೀಲಂಕಾಗೆ ತೆರಳಿದಾಗ ಇಂತಹ ದುರ್ಘಟನೆ ನಡೆದಿದ್ದು ಇವರೊಂದಿಗೆ ತೆರಳಿದ ನೆಲಮಂಗಲದ ಶಿವಣ್ಣ ಎಂಬುವರ ಮಾಹಿತಿ ಇನ್ನೂ ದೊರಕಿಲ್ಲ. ಮಾಧ್ಯಮಗಳಲ್ಲಿ ಪ್ರಸಾರವಾದ ವರದಿ ನೋಡಿದಾಗಲೇ ರಮೇಶ್ ಅವರು ಮೃತಪಟ್ಟಿರುವ ಬಗ್ಗೆ ತಿಳಿದು ಬಂದಿದ್ದು ಅಧಿಕೃತವಾಗಿ ಈ ಬಗ್ಗೆ ಯಾವುದೇ ಮಾಹಿತಿ ಬಂದಿಲ್ಲ ಎಂದು ಹೇಳಿದರು. ಪೊಲೀಸ್ ಅಧಿಕಾರಿಗಳು ರಮೇಶ್ ಅವರ ಬಗ್ಗೆ ಮಾಹಿತಿ ಕಲೆ ಹಾಕುತ್ತಿದ್ದು ಸಂಜೆ ವೇಳೆಗೆ ಸ್ಪಷ್ಟ ಮಾಹಿತಿ ದೊರಕಲಿದೆ ಎಂದ ಅವರು, ವಿದೇಶಾಂಗ ಸಚಿವರಾಗಿರುವ ಸುಷ್ಮಾ ಸ್ವರಾಜ್ ನಿರಂತರವಾಗಿ ಅಧಿಕಾರಿಗಳೊಂದಿಗೆ ಸಂಪರ್ಕದಲ್ಲಿದ್ದು ಶೀಘ್ರ ಮೃತ ದೇಹಗಳನ್ನು ದೇಶಕ್ಕೆ ತರುವ ಬಗ್ಗೆ ಚಿಂತನೆ ನಡೆಸಲಾಗುತ್ತಿದೆ ಎಂದರು. ಮೃತ ರಮೇಶ್ ಅವರ ಮನೆಯಲ್ಲಿ ಆಕ್ರಂದನ ಮುಗಿಲು ಮುಟ್ಟಿತ್ತು. ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ ಎಂದು ತುಮಕೂರು ವಿವಿ ಕುಲಪತಿ ಪ್ರೊಫೆಸರ್ ಸಿದ್ದೇಗೌಡ ತಿಳಿಸಿದ್ದಾರೆ. ಬದಲಾವಣೆ ಅನಿವಾರ್ಯ. ಅಭಿವೃದ್ಧಿ ಬದಲಾವಣೆಯ ದ್ಯೋತಕ. ಹಾಗಂತ ಅಭಿವೃದ್ಧಿಗಾಗಿ ಎಲ್ಲವನ್ನ ನಾಶ ಮಾಡಿದರೆ ಮನುಷ್ಯನ ವಿನಾಶ ಗ್ಯಾರಂಟಿ ಎಂದು ತುಮಕೂರು ವಿವಿ ಕುಲಪತಿ ಪ್ರೊಫೆಸರ್ ಸಿದ್ದೇಗೌಡ ತಿಳಿಸಿದರು. ತುಮಕೂರು ವಿವಿಯಲ್ಲಿ ಆಯೋಜಿಸಿದ್ದ ಭೂಮಿ ದಿನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಅಭಿವೃದ್ಧಿ ನೆಪದಲ್ಲಿ ಇಂದು ಪರಿಸರ ನಾಶವಾಗುತ್ತಿದೆ. ಭೂಮಿ ಮರ ಗಿಡಗಳು ನಾಶವಾಗುತ್ತಿವೆ. ನೀರಿನ ಮಿತಿ ಇಲ್ಲದೆ ಬಳಕೆಯಿಂದ ನೀರಿನ ಅಭಾವ ಎದುರಾಗುತ್ತಿದೆ. ಇದು ಹೀಗೆ ಮುಂದುವರೆದಲ್ಲಿ ಮುಂದೆ ಮನುಷ್ಯ ಸಂಕಷ್ಟ ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಯುವಕರು ಪರಿಸರ ರಕ್ಷಣೆಗೆ ಮುಂದಾಗಬೇಕು. ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯ ಮಾಡಬೇಕು. ಹಾಗೆ ಮಾಡಿದಾಗ ಮಾತ್ರ ಪರಿಸರ ಉಳಿಯಲು ಸಾಧ್ಯ ಎಂದು ಹೇಳಿದರು. ಸಿಆರ್ಪಿಸಿನ ಸಿದ್ಧ ಇರಬಹುದು ನಿಮಗೆ ಇದು ಅಪರಾಧ ಅಂತ ಹೇಳಲಿಕ್ಕೆ, ಆದರೆ ನಮ್ಮ ಮನಸ್ಸಿನಲ್ಲಿ ಒಂದು ದೊಡ್ಡ ಗ್ರಂಥ ಇದೆ, ಕಾನ್ಸಿಯಸ್ ಅಂತ ಅನ್ನುವಂಥದ್ದು. ಆ ಕಾನ್ಸಿಯಸ್ ಇದೆಯಲ್ಲ, ಅದಕ್ಕೆ ತಕ್ಕಂಗೆ ಪ್ರತಿಯೊಬ್ಬರು ನಡೆದ್ರೆ ಯಾವ ಸಮಸ್ಯೆನು ಬರಲ್ಲ ಅಂತ ಅನ್ನುವಂಥದ್ದು ನಂದು. ನೀವು ಯಾವುದೇ ಒಂದು ಸಣ್ಣ ಕೆಲಸವನ್ನು, ತಪ್ಪು ಕೆಲಸವನ್ನು ಮಾಡಲಿಕ್ಕೆ ಹೋದಾಗ ಅದು ಗೊತ್ತಾಗ್ತದೆ ಇದು ತಪ್ಪು ಅಂತ. ಆ ತಪ್ಪು ಅಂತ ಗೊತ್ತಿದ್ದಾಗ ಅದು ನಿಲ್ಸಲ್ಲ, ನಾವು ಮತ್ತೆ ಮಾಡ್ತಿರ್ತೀವಿ. ಪ್ರಾಣಿ ಹಿಂಸೆ ಮಾಡಬಾರ್ದು ಅಂತ ತಪ್ಪು ಅಂತ ಗೊತ್ತು, ಆದರೆ ಎರಡೆರಡು ಸಾರಿ ಮೂರು ಸಾರಿ ಮಾಂಸ ತಿಂತಾರೆ ದಿನಕ್ಕೆ ತಿಂಗಳಿಗೆಲ್ಲ. ವಸ್ತ್ರ ವಿನ್ಯಾಸಕಿ ಎಂ ಶ್ಯಾಮಾ, ಸಿಗ್ನ ಸಂವಾದ ಕೇಂದ್ರದ ಜ್ಞಾನ ಸಿಂಧು ಸ್ವಾಮಿ, ರಾಜನಾಯಕ್ ಕಾವ್ಯಶ್ರೀ ಇತರರು ಉಪಸ್ಥಿತರಿದ್ದರು. ತುಮಕೂರು ಜಿಲ್ಲೆ ಜನರು ಬಹಳ ಉತ್ಸಾಹದಿಂದ ಮತ ಚಲಾಯಿಸಿದ್ದಾರೆ ಎಂದು ಮಾಜಿ ಸಂಸದ ಜಿಎಸ್ ಬಸವರಾಜು ತಿಳಿಸಿದ್ದಾರೆ. ತುಮಕೂರು ಜಿಲ್ಲೆಯ ಜನರು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಬಹಳ ಉತ್ಸಾಹ ಹಾಗೂ ಆಸಕ್ತಿಯಿಂದ ಮತ ಚಲಾಯಿಸಿದ್ದಾರೆ. ಈ ಬಾರಿ ಮತದಾನದ ಬಗ್ಗೆ ಹೆಚ್ಚು ಜಾಗೃತಿ ಮೂಡಿಸಲಾದ ಪರಿಣಾಮ ಜಿಲ್ಲೆಯಲ್ಲಿ ಶೇಕಡಾ 77.11% ಮತದಾನವಾಗಿದೆ ಎಂದು ಮಾಜಿ ಸಂಸದ ಹಾಗೂ ಬಿಜೆಪಿ ಅಭ್ಯರ್ಥಿ ಜಿಎಸ್ ಬಸವರಾಜು ತಿಳಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಿಜೆಪಿ ಕಾರ್ಯಕರ್ತರು ಮತ್ತು ಮತದಾರರು ಬಹಳ ಉತ್ಸಾಹದಿಂದ ಮತ ಚಲಾಯಿಸಿದ್ದಾರೆ. ಈ ಬಾರಿ ನಾನು ಗೆಲ್ಲುವ ನಿರೀಕ್ಷೆ ಇದೆ. ಹೆಚ್ಚು ಮತದಾನವಾಗಲು ಶ್ರಮಿಸಿದ ಮತದಾರರು ಮತ್ತು ಕಾರ್ಯಕರ್ತರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದರು. ಚುನಾವಣೆ ಬಂದು ಹೋಗುತ್ತಾ, ಆದರೆ ನಾವು ದೇಶ ರಕ್ಷಣೆಗೆ ಮುಂದಾಗಬೇಕಿದೆ. ಈ ಬಾರಿ ಮೋದಿಯಲ್ಲೇ ದೇಶಾದ್ಯಂತ ಇದ್ದು ಮತ್ತೆ ಮೋದಿ ಪ್ರಧಾನಿಯಾಗಲಿದ್ದಾರೆ. ಹೊರ ದೇಶದಿಂದ ಸುಮಾರು 5,000 ಭಾರತೀಯರು ಬಂದು ಈ ಬಾರಿ ಮತದಾನ ಮಾಡಿದ್ದಾರೆ. ಅದರಲ್ಲೂ ಮೋದಿ ಪರ ಮತದಾನ ಮಾಡುವುದು ಮೆಚ್ಚತಕ್ಕ ವಿಚಾರ ಎಂದರು. ಒಂದು ವರ್ಗಕ್ಕೆ ಒಂದು ಪಕ್ಷಕ್ಕೆ ಸೀಮಿತವಾಗದೆ ಎಲ್ಲರನ್ನೂ ಕೂಡ ಒಟ್ಟಾಗಿ ನೀವು ನಿಮ್ಮ ಪತ್ರಿಕಾ ರಂಗ ತಮ್ಮದಾಗಿರ್ತಕ್ಕಂಥ ಒಂದು ಶಿಸ್ತನ್ನು ಪರಿಸ್ಕೊಂಡು ಹೋದ್ರಿಂದ ಪ್ರಪ್ರಥಮವಾಗಿ ನಿಮಗೆ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಪೂರ್ಣ ಸಹಕಾರ ಕೊಟ್ಟಿದ್ದೀರಿ, ಅದನ್ನೆಲ್ಲ ಧನ್ಯವಾದಗಳು. ಎರಡನೇದಾಗಿ ನಮ್ಮ ಪಕ್ಷದ ಕಾರ್ಯಕರ್ತರು ಹಗಲು ರಾತ್ರಿ ಇಲ್ಲದೆ ಕ್ಷೇತ್ರ ಸುತ್ತಾಡಿ ಇಡೀ ಜಿಲ್ಲೆಯಲ್ಲಿ ನಮ್ಮ ಪಕ್ಷದ ಪರವಾಗಿ ಸಹಕಾರ ಕೊಟ್ಟಿದ್ದಕ್ಕೆ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರಿಗೂ ಕೂಡ ನಾನು ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ. ಮತ್ತು ಪರೋಕ್ಷ ಮತ್ತು ಪ್ರತ್ಯಕ್ಷವಾಗಿ ಎಲ್ಲಕ್ಕಿಂತ ಮಿಗಿಲಾಗಿ ನಮ್ಮ ನಾಗರಿಕರು ಅವರು ಕೂಡ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಕೂಡ ನಮ್ಮ ಜೊತೆಯಲ್ಲಿ ಹೊಡೆದಾಡಿ ನರೇಂದ್ರ ಮೋದಿಯವರ
ಸರ್ಕಾರ ಮತ್ತೆ ಬರಬೇಕು ಎಂಬತಕ್ಕಂತ ಒಂದು ಅಭಿಲಾಷೆಯಿಂದ ನಮಗೆ ಪೂರ್ಣ ಸಹಕಾರ ಪ್ರಮಾಣವನ್ನು ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ಕೃತಜ್ಞತೆ. ಮತ್ತು ಮತದಾರರು ಈ ಸಾರಿ ನಿರ್ವಂಚನೆ ಇದೆ, 77.3% ಓಟನ್ನ ಪ್ರಾಯಶಃ ಈ ಸ್ವತಂತ್ರ ಬಂದ ಮೇಲೆ ಇದೇ ಸಾರಿ 77% ರೀಚ್ ಆಗಿರತಕ್ಕಂಥ. ಮುಖಂಡರಾದ ಅಶುಪ್ರಸಾದ್, ಸೌರಭ್ ಬಾಬು, ಹೆಬಾಕ ರವಿ, ರಮೇಶ್ ಇತರರು ಇದ್ದರು. ತಿಪಟೂರು ತಾಲೂಕಿನ ಹಾಲ್ಕುರ್ಕಿಯಲ್ಲಿ ಕೆಂಪಮ್ಮದೇವಿ ಪ್ಲೇಗಿನ ಮಾದೇವಿರವರ ಏಜಲುಮರ ಹತ್ತುವಾ ಜಾತ್ರೆ ಅದ್ದೂರಿಯಾಗಿ ನಡೆಯಿತು. ತಿಪಟೂರು ತಾಲೂಕಿನ ಪ್ರಸಿದ್ಧ ಕ್ಷೇತ್ರ ಹಾಲ್ಕುರ್ಕೆ ಗ್ರಾಮ ದೇವತೆ ಶ್ರೀ ಕೆಂಪಮ್ಮದೇವಿ ಶ್ರೀ ಪ್ಲೇಗಮ್ಮದೇವಿಯವರ ಬಾನಿಮರ ಏಜಲು ಮಳ್ಯಮರ ಹತ್ತುವಾ ಜಾತ್ರೆ ಅದ್ದೂರಿಯಾಗಿ ನಡೆಯಿತು. ಯುಗಾದಿ ನಂತರ ಬರುವ ಈ ಜಾತ್ರೆ ಶ್ರೀದೇವಿಯವರ ಅಪ್ಪಣೆ ಮೇರೆಗೆ ನಡೆಯುತ್ತ ನೂರಾರು ವರ್ಷಗಳಿಂದ ನಡೆದುಕೊಂಡು ಬಂದಿರುವ ಸಾಂಪ್ರದಾಯಿಕ ಜಾತ್ರೆ ಶ್ರೀದೇವಿಯವರ ಬಾನಿಮರ ಹತ್ತುವ ಕಾರ್ಯಕ್ರಮ ಪವಾಡದ ರೀತಿ ನಡೆಯುತ್ತ ಜಾತ್ರೆಯ ಆರಂಭದಿಂದಲೂ ಕಠಿಣ ವ್ರತಾಚರಣೆಯಲ್ಲಿರುವ ಅರ್ಚಕರ ಮೇಲೆ ಶ್ರೀ ಕೆಂಪಮ್ಮದೇವಿ ಶ್ರೀ ಪ್ಲೇಗಿನಮ್ಮದೇವಿ ಆಹ್ವಾನಿಕೊಂಡು ಕರ್ಕುಟಕ ಮೂಲದಿಂದ ಕೂಡಿದ ಏಜಲಮರ ಏರುವುದು ರೋಮಾಂಚನಕಾರಿಯಾಗಿ ಜರುಗುತ್ತ ಜಾತ್ರೆಯು ಧ್ವಜಾರೋಹಣ ಕಂಕಣಧಾರಿಯೊಂದಿಗೆ ಪ್ರಾರಂಭವಾಗಿ ಮಧುವಣ ಗಿತ್ತಿ ಶಾಸ್ತ್ರ ನಡೆಯುತ್ತಾ ನಂತರ ಶ್ರೀ ಪ್ಲೇಗಿನಮ್ಮದೇವಿಯವರಿಗೆ ಆರತಿ ಬಾಮ ಮಾಡಿ ಹಾಲ್ಕುರ್ಕಿ ಸೇರಿದಂತೆ ಸುತ್ತಮುತ್ತಲ ಸಾವಿರಾರು ಜನ ಎಡೆ ಅರ್ಪಿಸಿದರು. ನಂತರ ಹೊಸಕಟ್ಟೆ ಹಿಂಭಾಗದ ಬಾವಿಯಿಂದ ಕಳಶ ಸ್ಥಾಪನೆ ಮಾಡಿ ನಡೆಮುಡಿಯೊಂದಿಗೆ ಶ್ರೀ ಪ್ಲೇಗಿನಮ್ಮದೇವಿಗೆ ಕರೆತರಲಾಯಿತು. ಶ್ರೀ ಪ್ಲೇಗಿನಮ್ಮ ದೇವಾಲಯಕ್ಕೆ ಕರೆತರಲಾಯಿತು. ಮರುದಿನ ಊರ ಒಳಗಿನ ದೇವಾಲಯದಿಂದ ತೇರು ಬೀದಿಯ ಮೂಲ ಸ್ಥಾನಕ್ಕೆ ಮೆರವಣಿಗೆಯಲ್ಲಿ ಕರೆತಂದು ದೇವಸ್ಥಾನದಲ್ಲಿ ಸ್ಥಾಪನೆ ಮಾಡಿದ್ದಾರೆ. ರಾತ್ರಿ ಕೆಂಪಮ್ಮದೇವಿ ಗಂಗಸ್ಥಾನ ಅದ್ದೂರಿಯಾಗಿ ಸೋಮನ ಕುಣಿದ, ಕೋಲಾಟ, ನಾಸಿಕ್ ಡೋಲ್, ತಮಟೆ ವಾದ್ಯ, ಕೀಲುಕುದುರೆ ನರ್ತನ, ಡಿಜೆ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಲಾ ತಂಡಗಳ ಪ್ರದರ್ಶನ ಅದ್ದೂರಿಯಾಗಿ ನಡೆಯಿತು. ನಂತರ ಅರ್ಚಕನ ಮೇಲೆ ಆಹ್ವಾನಿಗೊಂಡು ಬಾನಿಮರ ಹತ್ತಿಸಲಾಯಿತು. ಮೊಳಿನಿಂದ ತುಂಬಿದ ಬಾನಿಮರ ಏರುತ್ತಿದ್ದಂತೆ ಭಕ್ತರ ಹರ್ಷೋದ್ಗಾರ ಮುಗಿಲು ಮುಟ್ಟಿತು. ಸುತ್ತಮುತ್ತಲ ಗ್ರಾಮಗಳ ಭಕ್ತಾದಿಗಳು ಜಾತ್ರೆಯಲ್ಲಿ ಭಾಗವಹಿಸಿ ಭಕ್ತಿ ಸಮರ್ಪಿಸಿದರು. ಪಾವಗಾಡದಲ್ಲಿ ಬೈಕ್ ಐಚರ್ ವಾಹನದ ನಡುವೆ ಡಿಕ್ಕಿ ಸಂಭವಿಸಿ ಇಬ್ಬರು ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ. ಬೈಕ್ ಹಾಗೂ ಈಚರ್ ವಾಹನದ ನಡುವೆ ಡಿಕ್ಕಿ ಸಂಭವಿಸಿ ಸ್ಥಳದಲ್ಲೇ ಇಬ್ಬರು ಮೃತಪಟ್ಟಿರುವ ಘಟನೆ ಪಾವಗಾಡ ಪಟ್ಟಣದಲ್ಲಿ ನಡೆದಿದೆ. ಮೇವಿನ ಹುಲ್ಲು ತುಂಬಿದ ಈಚರ್ ವಾಹನ ಪಟ್ಟಣದ ತುಮಕೂರು ರಸ್ತೆಯ ಪೆಟ್ರೋಲ್ ಬಂಕ್ ಬಳಿ ಬರುತ್ತಿದ್ದಾಗ ಎದುರಿಗೆ ಬಂದ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದಿದೆ. ರಭಸದ ತೀವ್ರತೆಯಿಂದಾಗಿ ಇಬ್ಬರು ವ್ಯಕ್ತಿಗಳು ಸ್ಥಳದಲ್ಲಿ ಪ್ರಾಣ ಕಳೆದುಕೊಂಡಿದ್ದಾರೆ. ಪಕ್ಕದ ಆಂಧ್ರದ ಅನಂತಪುರ ನಿವಾಸಿಗಳಾದ ರಾಮಾಜಿ ಮತ್ತು ಪ್ರತಾಪ್ ಮೃತರು. ಈ ಸಂಬಂಧ ಪಾವಗಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಚಿಂತಾಮಣಿ ತಾಲೂಕಿನ ಮುರುಕಮಲ್ಲ ಗ್ರಾಮದಲ್ಲಿ ಬಟ್ಟೆ ಅಂಗಡಿಗೆ ಬೆಂಕಿ ಬಿದ್ದು ಅಪಾರ ನಷ್ಟ ಸಂಭವಿಸಿದ. ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಗ್ರಾಮದಲ್ಲಿ ಕಳೆದ ರಾತ್ರಿ ಬಟ್ಟೆ ಐರನ್ ಮಾಡುವ ಅಂಗಡಿಗೆ ಆಕಸ್ಮಿಕವಾಗಿ ಬೆಂಕಿ ಬಿದ್ದ ಕಾರಣ ಲಕ್ಷಾಂತರ ರೂಪಾಯಿ ಮೌಲ್ಯದ ಬಟ್ಟೆ ಸುಟ್ಟು ಭಸ್ಮವಾಗಿರುವ ಘಟನೆ ನಡೆದಿದೆ. ಮುರುಗಮಲ್ಲ ಗ್ರಾಮದ ನಿವಾಸಿ ನರಸಿಂಹಯ್ಯ ಶಿವಮ್ಮ ಹಾಗೂ ಮಗನಾದ ಅಖಿಲ್ ಮಲಗುತ್ತಿದ್ದರು. ಅರ್ಧರಾತ್ರಿಯಲ್ಲಿ ಅಂಗಡಿಗೆ ಆಕಸ್ಮಿಕವಾಗಿ ಬೆಂಕಿ ಬಿದ್ದ ಕಾರಣ ಅಂಗಡಿಯಲ್ಲಿದ್ದ ಹಲವಾರು ಬಟ್ಟೆ ಸುಟ್ಟು ಭಸ್ಮವಾಗಿದೆ. ಶಿವಮ್ಮ ಅವರಿಗೆ ಕೈಗೆ ಗಾಯವಾಗಿದೆ. ಬೆಂಕಿ ಬಿದ್ದಿರುವ ಮಾಹಿತಿ ತಿಳಿದು ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ನಾವೇ ಐರನ್ ಶಾಪು, ನೀನು ಐರನ್ ಚೇಸಿದ್ವಿ, ಈಗ ಅಂಗಡಿ ಬಿಟ್ಕೊಂಡಂತೆ ರಾತ್ರಿ 2 ಗಂಟೆಗಳು ಹಚ್ಚಿ ಕರೆಕ್ಟಾಗಿ ಅಗ್ಗಿ ಅಟ್ಕೊಂಡು ಕೂತಿಗ ಹೊಗೆ ಸತ್ತಿ ಅಟ್ಕೊಂಡೆ ಹಿಂದೆ ಏಬಿ ಏಬ್ ದೇಹಕ್ಕೆ ಕಾಲ ಆಡೋಲ್ಕಿ ಕೊಚ್ಚಿಗೆ ಕಾಲಿಂದೆ ಚಿತ್ತಾಮೂಲು ದಿಂಟ್ಲೋ ಹಾಸ್ಪಿಟ್ಲು ಅಡ್ಮಿಟ್ ಚೇಸಿದ್ದೆ. ಗೌರ್ಮೆಂಟ್ ನಾಲ್ಕು ಕೊಂಚಿಗೆ ಕಾಲಿಂದೆ ಈ ಪಕ್ಕ ನಾ ಕೊಡ್ತಿ ಇಪ್ಲೋ ಕೊಚ್ಚಿಗೆ ಕಾಲಿಂದೆ
రాత్రి ముగ్గురు ఏడా పడుకో అంటున్నాయి. పడుకో అంటే రెండు గంటల్లో ఒకేసరికి అంటుకునేసింది. ఎట్లా అంటుకునేది అని నాకు తెలియదు. ఫైర్ ఇంజిన్ వాళ్ళు వచ్చింది, వాళ్ళంతా చెక్ చేసింది, కరెంట్ ప్రాబ్లం ఏం కాదు అని వాళ్ళు చెప్పింది. ఏమో ఇది ఏమైనా నాకు తెలుస్తా ఉన్నారు, అదేమో మీరే డిసైడ్ చేయండి. మాకేం అట్లా డౌట్ ఏం లేదు, మీరే ఏమైనా చేయాలి అంతే. డౌట్ ఎంత నష్టం ఎంత అయింది? కనీసం అంటే ఒక 70,000 బట్టలు, 70,000 బట్టలు, 700 బట్టలు కాదు, 7,000 బట్టలు కాదు, 70,000 బట్టలు ఉన్నాయి, అన్నీ 7 ఉన్నాయి. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಈ ಡಿಜಿಟಲ್.